ಮಾದಕ ವಸ್ತು ಸೇವನೆ ಮುಕ್ತ ಸ್ವಾಸ್ಥ್ಯ ಸಮಾಜಕ್ಕಾಗಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನ ವತಿಯಿಂದ ಸಹಿ ಸಂಗ್ರಹ ಅಭಿಯಾನವು ಪುತ್ತೂರಿನ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ನಡೆಯಿತು. ಸಹಾಯಕ ಆಯುಕ್ತ ಡಾಕ್ಟರ್ ಯತೀಶ್ ಉಳ್ಳಾಲ್ ಸಹಿ ಹಾಕುವ ಮೂಲಕ ಅಭಿಯಾನಕ್ಕೆ ಚಾಲನೆಯನ್ನ ನೀಡಿದರು. ಹಿಂದೂ ಸಂಘಟನೆಯ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ಅವರು ಮಾತನಾಡಿ, ಮಾದಕ ವ್ಯಸನಗಳ ಸೇವನೆಯಿಂದ ಇಂದು ಯುವ ಸಮಾಜ ದಾರಿ ತಪ್ಪುತ್ತಿದ್ದಾರೆ. ಇದರ ಹಿಂದೆ ಪ್ರಭಾವಿ ವ್ಯಕ್ತಿಗಳ ಕೈಪಾಡವಿದೆ. ಮಾದಕ ಚಾಲದ ವಿರುದ್ಧ ರಾಜಕೀಯ ರಹಿತ ಹೋರಾಟ ಅಗತ್ಯವಿದೆ. ಸ್ವಾಸ್ಥ್ಯ ಸಮಾಜ ನಿರ್ಮಾಣಕ್ಕಾಗಿ ಸರ್ಕಾರ ಕಠಿಣ ಕಾನೂನು ಜಾರಿಗೊಳಿಸಿ ಮಾದಕ ದ್ರವ್ಯ ದಂಧೆಗೆ ಕಡಿವಾಣ ಹಾಕುವಂತೆ ಆಗ್ರಹಿಸಿದರು. ಅಧಿಕಾರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ಈ ದಂಧೆಯನ್ನು ನಿಲ್ಲಿಸಬೇಕು ಮತ್ತು ಇದಕ್ಕೆ ಕಠಿಣವಾಗಿರತಕ್ಕಂಥ ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ಳಬೇಕು ಅನ್ನತಕ್ಕಂಥ ಆಶಯದ ಅಡಿಯಲ್ಲಿ ಈಗಾಗಲೇ ಈ ಪುತ್ತೂರಿನ ಎಸಿ ಆಗಿರತಕ್ಕಂಥ ಯತೀಶ್ ಉಳ್ಳಾಲ್ ಅವರು ಅಧಿಕೃತವಾಗಿ ಸಹಿ ಮಾಡುವುದರ ಮುಖಾಂತರ ಇದಕ್ಕೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಇವತ್ತು ಇಲ್ಲಿ ಸಂಜೆವರೆಗೂ ಕೂಡ ಇಲ್ಲಿ ಆ ಸಹಿ ಸಂಗ್ರಹ ಅಭಿಯಾನ ನಡೀತದೆ. ಬಂದಿರತಕ್ಕಂಥ ಎಲ್ಲರೂ ಕೂಡ ಈ ಸಹಿ ಸಂಗ್ರಹ ಅಭಿಯಾನದಲ್ಲಿ ಪಾಲ್ಗೊಳ್ಳಬೇಕು ಮತ್ತು ಈ ಒಂದು ಮಾಫಿಯಾದ ವಿರುದ್ಧ ದೊಡ್ಡ ಹೋರಾಟವನ್ನು ಮಾಡಲಿಕ್ಕೆ ಈ ವಿದ್ಯಾರ್ಥಿಗಳಿಗೆ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿಗೆ ಪೂರಕವಾಗಿ ಸಹಕಾರ ಕೊಡಬೇಕು ಅನ್ನೋ ಎಬಿವಿಪಿ ಮುಖಂಡ ಜಗದೀಶ್, ನ್ಯಾಯವಾದಿ ಚಿನ್ಮಯೇಶ್ವರ ಮಂಗಲ, ಎಬಿವಿಪಿಯ ವಿವೇಕಾನಂದ ಕಾಲೇಜಿನ ಅಧ್ಯಕ್ಷ ಮನೀಶ್ ಕುಲಾಲ್ ಮೊದಲಾದವರು ಹಾಜರಿದ್ದರು. ಏನು ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ನಡೆಯುವಂತಹ ಡ್ರಗ್ಸ್ ದಂಧೆ ಇದೆ, ಅದನ್ನು ಮಟ್ಟ ಹಾಕಬೇಕು ಮತ್ತು ಅದರಲ್ಲಿ ಶಾಮೀಲಾಗಿರುವಂಥವರನ್ನು ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಮತ್ತು ನಮ್ಮ ದೇಶವನ್ನು ನಶಮುಕ್ತ ಆಗಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಸಹಿ ಅಭಿಯಾನವನ್ನು ಹಮ್ಮಿಕೊಂಡಿದೆ. ಅದರ ವಿಷಯದಲ್ಲಿ ನಮ್ಮ ಪುತ್ತೂರಿನಲ್ಲಿ ಕೂಡ ಸಹಾಯಕ ಆಯುಕ್ತ ಇದು ಏನಿದೆ ನಮ್ಮ ಸಹಾಯಕ ಆಯುಕ್ತರು ಇದಕ್ಕೆ ಚಾಲನೆಯನ್ನು ನೀಡಿದ್ದಾರೆ ಮತ್ತು ನಮ್ಮ ಕಾರ್ಯಕ್ರಮಕ್ಕೆ ಮತ್ತು ಇನ್ನೂ ಸಹ ಇಬ್ಬರು ಬಂದಿದ್ದ ಅತಿಥಿಗಳಾಗಿ ಬಂದಿದ್ದರು. ಅರುಣ್ ಕುಮಾರ್ ಪುತ್ತಿಲ ಮತ್ತು ಚಿನ್ಮಯ ರೈ ಇವರು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಹಿರಿಯ ಕಾರ್ಯಕರ್ತರಾಗಿದ್ದರು. ಹಾಗೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಏನು ಹೇಳ್ತಾ ಇದೆ ಅಂತ ಹೇಳಿದರೆ ಯಾರೆಲ್ಲ ಇದರಲ್ಲಿ ಹೆಚ್ಚಾಗಿ ಯುವಜನರೇ ಭಾಗಿಯಾಗಿರುವಂಥದ್ದು ಅವರಿಗೆ ನಂತರ ಅವರನ್ನು ಸರಿ ದಾರಿಗೆ ತರಬೇಕು, ನಮ್ಮ ದೇಶವನ್ನು ನಶಮುಕ್ತ ಆಗಿ ಮಾಡಬೇಕು ಮತ್ತು ದೇಶ ಒಂದು ಸರಿ ದಾರಿಯಲ್ಲಿ ನಡಿಬೇಕು ಮತ್ತು ದೇಶದ ಅಭಿವೃದ್ಧಿಗಾಗಿ ಇದೆ ನಮ್ಮ ದೇಶ ನಶಮುಕ್ತ ಆಗಬೇಕು ಅನ್ನೋಂತಹ ಕರೆಯನ್ನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇಂದು ಮಾಡ್ತಾ ಇದೆ.